Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಲ್ಲ ಇಲ್ಲ, ಅಟ್ ಎನಿ ಕಾಸ್ಟ್ ನಾಳೆ ನಾವು ಶೂಟ್ ಮಾಡಲೇಬೇಕು. ಹಾಂ, ಎಸ್ ಎಸ್ ಎಸ್, ಇಲ್ಲ ಅದನ್ನೇ ಫೈನಲೈಸ್ ಮಾಡ್ತಿದ್ದೆ. ಓಕೆ, ಯಾ ಶೋರ್, ಯಾ ಐಲ್ ಗೆಟ್ ಬ್ಯಾಕ್ ಟು ಯು. ಶೂಟಿಗೆಲ್ಲ ರೆಡಿನಾ? ಹ್ಞೂ ಬ್ರೋ, ಸ್ಟುಡಿಯೋ ಒಂದು ಫೈನಲೈಸ್ ಆಗಿರಲಿಲ್ಲ, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಅದು ಫೈನಲೈಸ್ ಆಗ್ಬಿಡುತ್ತೆ. ಆ ಮೋನಿಕಾ ಪಂಕ್ಚುವಲ್ ಅಲ್ಲ, ಗೊತ್ತು ತಾನೇ ಅವ್ರ ಡೇಟ್ ಸಿಕ್ಕಿದೆಯಾ? ಸೆಲಿಬ್ರಿಟಿ ಅಲ್ವಾ ಬ್ರೋ, ಸ್ವಲ್ಪ ಕೊಪ್ಪ ತೋರಿಸಿದ್ಲು, 10 crore ಡೀಲ್ ಅಂದಮೇಲೆ ಒಪ್ಕೊಂಬಿಟ್ಲು. ಮಾಮ್, ಫ್ಯಾಮಿಲಿ ಬಿಸ್ನೆಸ್ ತಾನೇ, ನಿನಗೂ ಇಂಟ್ರೆಸ್ಟ್ ಇದೆಯಲ್ಲ, ವೈ ಡೋಂಟ್ ಯು ಗೋ ಅಂಡ್ ಜಾಯಿನ್? ಅದು ಬಿಟ್ಟು ಯಾಕೆ ಕದ್ಕದ್ದು ಕೇಳಿಸ್ಕೊತೀಯ? ಕೆಲವು ಆಟದಲ್ಲಿ ಪ್ಲೇಯರ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಆಡಿಯನ್ಸ್ ಆಗಿ ಎಂಜಾಯ್ ಮಾಡೋದೇ ಚೆನ್ನಾಗಿರುತ್ತೆ ಬೇಬಿ. ವುಡ್ ಯು ಮೀನ್, ಯಾವ ಆಟ, ಯಾವ ಪ್ಲೇಯರ್? ಅಪ್ಪ ಮಗನ ನಡುವೆ ರೆಸ್ಲಿಂಗ್ ನಡೀತಿದೆ, ಸುಮ್ಮನೆ ನೋಡೋಣ. ಬೇಕು ಅಂದರೆ ಆಗಾಗ ಎನ್ಕರೇಜ್ ಮಾಡೋಣ, ಏನಂತೀಯ? ಎಕ್ಸ್ಕ್ಯೂಸ್ ಮೀ, ಹಲೋ ಹಲೋ ಹಲೋ, ಬ್ರೋ 5 minutes ಐ ವಿಲ್ ಬಿ ಬ್ಯಾಕ್. ಹಾ ಹೊಸ್ದಾ? ಹೊಸದೇನಲ್ಲ ತಾಯಿ, ತುಂಬಾ ಹಳೇದು ಅಂತಾನೆ ತರಿಸಿರ್ತಾರೆ ಅಲ್ವಾ ಅಯ್ಯ? 200 ವರ್ಷ ಹಳೇದು, ಪಂಚಲೋಹದಲ್ಲಿ ಮಾಡಿದ್ದಾರೆ ನೋಡಿ. ಕೊಡಿ. ಮಾವ, ನಂಗೊಂದು ಡೌಟು, ನಿಮ್ ರೂಮ್ ಪೂರ್ತಿ ಆಂಟಿಕ್ ಪೀಸ್ಗಳನ್ನೇ ತುಂಬಿಸ್ಕೊಂಡಿದ್ದೀರಾ, ಆದ್ರೂ ಮತ್ತೆ ಮತ್ತೆ ತಗೊಳ್ತಾನೆ ಇರ್ತೀರ, ಯಾಕೆ ಮಾವ? ಹಳೆ ವಸ್ತುಗಳಂದ್ರೆ ಅಷ್ಟೊಂದು ಪ್ರೀತಿನ? ಕೆಲವೊಂದ್ಸಲ ನಮ್ಮ ಬದುಕಿಗಿಂತ ನೆನಪುಗಳೇ ಚೆನ್ನಾಗಿದೆ ಅನ್ಸುತ್ತೆ, ಆವಾಗ ಇವುಗಳ ಮೇಲೆ ಪ್ರೀತಿ ಹುಟ್ಟುತ್ತೆ. ಇವು ಬರೀ ವಿಗ್ರಹ ಅಲ್ಲ ಪೂರ್ಣಿ, ಇದರಲ್ಲಿ ಆ ಕಾಲದ ಜೀವನ ಇದೆ, ನೆನಪಿದೆ. ನಿಜ ಮಾವ, ಇದನ್ನೆಲ್ಲ ನೋಡ್ತಿದ್ರೆ ನಾವು ಆ ಕಾಲದಲ್ಲಿ ಬದುಕ್ತಿದ್ದೇವೇನೋ ಅಂತ ಫೀಲ್ ಕೊಡುತ್ತೆ ಅಲ್ವಾ? ನನಗೂ ಹಾಗೇನೆ, ಅದಕ್ಕೆ ಈ ನೆನಪುಗಳನ್ನೆಲ್ಲ ನಾನು ಜೋಪಾನವಾಗಿ ಸಂಗ್ರಹ ಮಾಡ್ತಾರೆ. ಪೂರ್ಣಿ, ಮನುಷ್ಯರಿಗೆ ಕೆಟ್ಟ ನೆನಪು ಕೊಟ್ಟವರು ವಸ್ತುಗಳಲ್ಲಿ ಒಳ್ಳೆ ನೆನಪು ಹುಡ್ಕಕ್ ನೋಡ್ತಾರಂತೆ. ಐ ಜಸ್ಟ್ ಹೇಟ್ ಮೆಮೊರೀಸ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.